ಮುಂದಿನ ಸುದ್ದಿ ಬಿ ಟೆಕ್ ಪದವೀಧರನೊಬ್ಬ ಕಾರಣಾಂತರಗಳಿಂದ ಕೆಲಸವನ್ನು ಕಳ್ಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಸ್ವಿಗ್ಗಿ ಡೆಲಿವರಿಯ ಮಾಡ್ತಿದ್ದ ಆತನ ಬಳಿ ವೆಹಿಕಲ್ ಕೂಡ ಇರಲಿಲ್ಲ ಸೈಕಲ್ ಕೂಡ ಇರಲಿಲ್ಲ ಸ್ವಿಗ್ಗಿ ಡೆಲಿವರಿ ಆರ್ಡರನ್ನು ಸುಮಾರು ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗಿ ತಲುಪಿಸಿದ್ದಾನೆ ಆ ಸಂದರ್ಭದಲ್ಲಿ ತಡವಾಗಿ ಬಂದಿದೆ ಅಂತ ಗ್ರಾಹಕರು ಕೋಪಗೊಂಡಿಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಪ್ರಶ್ನೆಗಳನ್ನು ಮಾಡಿ ಆತ ನಿಜವಾದ ಕಾರಣವನ್ನು ಕೊಟ್ಟ ಮೇಲೆ ಆತನ ಏನೊಂದು ಎಮ್ ಟೆಕ್ ಪದವಿಯ ಸರ್ಟಿಫಿಕೇಟ್ ಆಗಿರ್ಬೋದು ಆ ಹಿಂದೆ ಕೆಲಸ ಮಾಡಿರುವಂಥ ಕಂಪನಿಗಳ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ಆತನಿಗೆ ಬೇರೆ ಕಂಪನಿಯಲ್ಲಿ ಕೆಲಸ ಕೊಡಿಸಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಸುದ್ದಿ ಆತ ಹೇಳೋದು ನಾನೊಬ್ಬ ಬಿ ಟೆಕ್ ಪದವೀಧರ ನನ್ನ ಫ್ಲಾಟ್ ಮೇಟ್ನಿಂದಾಗಿ ನಾನು ಆರ್ಥಿಕ ಸಂಕಷ್ಟಕ್ಕೆ ಬಿದ್ದೆ ಒಂದು ಡೆಲಿವರಿಗೆ ನನಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಪಡಿತೀನಿ ವಾರದಿಂದ ನಾನು ಒಂದು ವಾರದಿಂದ ನೀರು ಟೀ ಮೇಲೆ ಬದುಕ್ತಾ ಇದ್ದೀನಿ ಅಂತ ಸಾಹಿಲ್ ಸಿಂಗ್ ಅನ್ನೋ ವ್ಯಕ್ತಿ ನಿಗದಿತ ಸಮಯಕ್ಕಿಂತ ತಡವಾಗಿ ಫುಡ್ ಡೆಲಿವರಿ ಆದಾಗ ಗ್ರಾಹಕರು ಅನುಮಾನದಿಂದ ಸ್ವಿಗ್ಗಿ ಡೆಲಿವರಿ ಏಜೆಂಟನ್ನು ವಿಚಾರಿಸಿದ್ದಾರೆ ಆಗ ಆತ ಕ್ಷಮಿಸಬೇಕು ನನ್ನ ಬಳಿ ಓಡಾಟಕ್ಕೆ ದ್ವಿಚಕ್ರ ವಾಹನ ಇಲ್ಲ ಮತ್ತು ನಾನು ಈ ಡೆಲಿವರಿಗಾಗಿ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದಾನೆ ಆಗ ಗ್ರಾಹಕರು ಅವನ ಬಗ್ಗೆ ಕಾಳಜಿ ವಹಿಸಿ ಅವನ ಪೂರ್ವಾಪರ ಬಗ್ಗೆ ಕೇಳಿದ್ದಾರೆ ಅಷ್ಟೇ ಅಲ್ಲ ಹೊಸ ಉದ್ಯೋಗವನ್ನು ಪಡೆಯುವಲ್ಲಿ ಸಹಾಯವನ್ನು ಮಾಡಿದ್ದಾರೆ ಫ್ಲ್ಯಾಶ್ ಎಂಬ ಟೆಕ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಿಯಾಂಶಿ ಚಂದೇಲ್ ಇವರೇ ಈ ಒಂದು ಮಹಾನ್ ಕಾರ್ಯವನ್ನು ಮಾಡಿರೋದು ಇವರ ಕಾರ್ಯದ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಹತ್ತು ನಿಮಿಷ ಲೇಟಾಗಿ ಬಂದುಬಿಟ್ರೆ ಮಳೆ ಚಳಿ ಏನನ್ನು ನೋಡಿದೆ ಅವರು ಮನೆ ಬಾಗ್ಲಿಗೆ ಊಟ ತಂದು ಕೊಡ್ತಾರೆ ಎಲ್ಲ ಕೂತ್ಕೊಂಡೆ ಅದೋ ಆ್ಯಪಲ್ಲಿ ಹಿಂಗೆ ಬುಕ್ ಮಾಡಿಬಿಟ್ಟು ಊಟ ಬಂದಿಲ್ಲ ಇನ್ನು ಅಂತ ಕೂಗಾಡೋದು ಸೋಂಬೇರಿಗಳು ಐದು ನಿಮಿಷ ಅಡುಗೆ ಮಾಡ್ಕೊಳಕ್ಕಾಗಿರಲ್ಲ ಅಥವಾ ಹೊರಗಡೆ ಬಂದ್ಬಿಟ್ಟು ಕೆಲಸ ಅವರೇ ಊಟ ತರೋಕ್ಕಾಗಿರಲ್ಲ ಅದು ಅವ್ರು ತಪ್ಪು ಅಂತ ಹೇಳಲ್ಲ ಅವ್ರ ಕೆಲಸದ ಒತ್ತಡ ಕೂಡ ಇರ್ಬೋದು ಇಂಥ ಟೈಮಲ್ಲಿ ಸ್ವಿಗ್ಗಿ ಝೊಮೋಟೊ ಅಥವಾ ಸಾಕಷ್ಟು ಬೇ ಕೇವಲ ಫುಡ್ ಡಿಲಿವರಿ ಅಷ್ಟೇ ಅಲ್ಲ ಸಾಕಷ್ಟು ಆ್ಯಪ್ನಗಳ ಮೂಲಕ ಜನರ ಮನೆ ಭಾಗಗಳಿಗೆ ಸೇವೆಗಳು ಸಲ್ಲುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಚೂರು ಲೇಟ್ ಆದರೂ ದರ್ಪ ಅಹಂಕಾರ ಗಲಾಟೆಗಳು ಕೆನ್ನೆ ಕಪಾಳ ಮೋಕ್ಷ ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ದೇಶದಲ್ಲೇ ನೋಡಿದಿವಿ ಅಂಥದ್ರಲ್ಲಿ ಈಕೆ ಆತನಿಗೆ ಕೆಲಸವನ್ನು ಕೊಡಿಸಿದ್ದಾರೆ ಎಸ್ ಫ್ಲ್ಯಾಶ್ ಎಂಬ ಟೆಕ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಿಯಾಂಶಿ ಚಂದೇಲ್ ಸ್ವಿಗ್ಗಿ ಮೂಲಕ ಸ್ಮಾರ್ಟ್ ಆರ್ಡರ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದಾರೆ ಹಾಗೆ ಡೆಲಿವರಿ ಏಜೆಂಟ್ ಸಾಯಲ್ ಸಿಂಗ್ ಭಾಳ ತಡವಾಗಿ ಅದನ್ನು ತಲುಪಿಸಿದ ಕಾರಣ ಕೇಳಿದ್ದಾರೆ ತನ್ನ ಸಮಸ್ಯೆಯನ್ನು ಅವನು ಹೇಳ್ಕೊಂಡಿದ್ದಾನೆ ನಾನೀಗ ನಡೆದುಕೊಂಡೇ ಫುಡ್ ಡೆಲಿವರಿ ಮಾಡ್ತಿದ್ದೇನೆ ಎಂದಿದ್ದಾನೆ ಅವನ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದ ಆಕೆ ಅವನಿಗೆ ಹೊಸ ಕೆಲಸ ಕೊಡಿಸುವ ಬಗ್ಗೆ ಆಲೋಚಿಸಿದ್ದಾರೆ ಬಿ ಟೆಕ್ ಪದವೀಧರನಾದ ನಾನು ಬೈಜೂಸ್ ಮತ್ತು ನಿಂಜಾ ಕಾರ್ಟ್ನ ಹಳೆಯ ಉದ್ಯೋಗಿ ಅಂತ ಕೂಡ ಆತ ಹೇಳ್ಕೊಂಡಿದ್ದಾನೆ ಅಲ್ಲಿ ಕೆಲಸ ಕಳೆದುಕೊಂಡ ನಂತರ ಸ್ವಿಗ್ಗಿ ಕಂಪನಿ ಡೆಲಿವರಿ ಏಜೆಂಟಾಗಿ ಸೇರಿಕೊಂಡೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಒಂದು ಡೆಲಿವರಿಗೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ಕಮಿಷನ್ ಪಡ್ತೀನಿ ನನ್ನ ಬಳಿ ಬೈಕ್ ಕೂಡ ಇಲ್ಲ ವಾರದಿಂದ ಊಟ ಮಾಡಿಲ್ಲ ಕೇವಲ ನೀರು ಮತ್ತು ಟೀಮಲ್ಲಿ ಬದುಕ್ತಿದ್ದೀನಿ ಈ ಮೊದಲು ನಾನು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಗಳಿಸ್ತಿದ್ದೆ ನನಗೀಗ ಮೂವತ್ತು ವರ್ಷ ನನಗೂ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವರಿಂದ ಹಣ ಕೇಳೋದು ಸಾಧ್ಯವಿಲ್ಲ ಅಂತ ತನ್ನ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ ಆಗ ಪ್ರಿಯಾಂಶಿ ಸಾಯಿಲ್ ಕುಡಿಯಲು ನೀರು ಕೊಟ್ಟು ಆತನಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಅಂತ ನಂತರ ಅವರು ಆಫೀಸ್ ಬಾಯ್ ಅಡ್ಮಿನ್ ಕಸ್ಟಮರ್ ಸಪೋರ್ಟ್ ಇತ್ಯಾದಿ ಕೆಲಸಗಳಿಗೆ ಅವಕಾಶವಿದ್ದರೆ ದಯವಿಟ್ಟು ಇವರಿಗೆ ಸಹಾಯ ಮಾಡಿ ಅದು ಲಿಂಕ್ಡ್ ಇನ್ನ ಇನ್ಸ್ಟಾ ಲಿಂಕ್ಡ್ ಇನ್ನಲ್ಲಿ ಪೋಸ್ಟ್ ಹಾಕಿದರು ಜೊತೆಗೆ ಆತನ ಭಾವಚಿತ್ರ ರೆಸ್ಯೂಮ್ ಮತ್ತು ಶೈಕ್ಷಣಿಕ ಅಂಕಪಟ್ಟಿಯ ಪುರಾವೆಯನ್ನು ಲಗತ್ತಿಸಿದರು ಅಂದರೆ ಆತನಿಗೆ ಅವಕಾಶ ಸಿಕ್ಕರೆ ಕೆಲಸ ಕೊಡಿ ಯಾವುದಾದ್ರು ಅವನ ಡೊಮೈನ್ಗೆ ಸಂಬಂಧಪಟ್ಟಂಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಲಿಂಕ್ಡ್ ಇನ್ನಲ್ಲಿ ಹಾಕಿದ ಮೇಲೆ ಆತನಿಗೆ ಕೆಲಸ ಸಿಕ್ಕಿದೆ ನಿಜಕ್ಕೂ ಖುಷಿ ವಿಚಾರ ಅಂತ ಹೇಳ್ಬೋದು ಒಂದು ಸ್ಪೆಷಲ್ ನ್ಯೂಸ್